ನಮಸ್ಕಾರ ವೀಕ್ಷಕರೇ, ಪವರ್ ಟಿವಿಯ ವಿಶೇಷ ಯಜಮಾನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಧೂರ. ಇಲ್ಲಿವರೆಗೂ ಕೂಡ ಅನೇಕ ಯಶಸ್ವಿ ಮಹಿಳಾ ಸಾಧಕಿಯರ ಯಶೋಗಾಥೆಯನ್ನು ನಾವು ನೀವು ಎಲ್ಲ ಕೇಳ್ತಾ ನೋಡ್ತಾ ಬಂದಿದ್ದೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮದ ಯಜಮಾನಿ ಸ್ವಲ್ಪ ವಿಭಿನ್ನ. ಯಾಕಂತ ಹೇಳಿದ್ರೆ, ಹೆಣ್ಮಕ್ಕಳು ಅಥವಾ ಹೆಣ್ಣು ಅಥವಾ ಮಹಿಳೆ ಅಂತ ಬಂದ ತಕ್ಷಣ ಒಂದು ಚೌಕಟ್ಟಿರುತ್ತೆ. ಆ ಚೌಕಟ್ಟನ್ನು ಮೀರಿ ಯಾವ ಕೆಲಸವನ್ನು ಮಾಡಬಾರ್ದು. ಶಾಸ್ತ್ರಗಳೇ ಬೇರೆ ಹೇಳುತ್ತೆ. ಮಹಿಳೆಯರಿಗೆ ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳಿದ್ದಾವೆ, ಅದೆಲ್ಲವನ್ನ ಕೂಡ ಮಹಿಳೆಯಾದಂಥವಳು ಪಾಲನೆ ಮಾಡಬೇಕಾಗತ್ತೆ. ಬೇರೆ ಬೇರೆ ರೀತಿಯಾದಂತಹ ಶಾಸ್ತ್ರಗಳು ಆ ಕಾಲಕ್ಕೆ ತಕ್ಕಂತೆ ಹೆಣ್ಣನ್ನು ಒಂದು ಚೌಕಟ್ಟಲ್ಲಿ ಇಡೋದಕ್ಕೆ ಪ್ರಯತ್ನ ಪಟ್ಟಿದೆ. ಎಷ್ಟೋ ಕಡೆ ಸಾವುಗಳಾಗ್ಬಿಟ್ರೆ ಹೆಂಗಸರನ್ನ ಕರ್ಕೊಂಡೇ ಹೋಗೋದಿಲ್ಲ. ಕೆಲವೊಂದು ಸಮುದಾಯದಲ್ಲಿ, ಕೆಲವೊಂದು ಸಂಪ್ರದಾಯದಲ್ಲಿ ಹೆಣ್ಮಕ್ಳು ಮನೆಯಲ್ಲೇ ಇರಬೇಕು, ಆ ಸಾವಿನ ಅಥವಾ ಸ್ಮಶಾನದ ಜಾಗಕ್ಕೆ ಬರಬಾರ್ದು ಅನ್ನುವಂಥ ಚೌಕಟ್ಟುಗಳಿದ್ದಾವೆ. ಆದರೆ ಇವತ್ತು ಆ ಹೆಣ್ಣು ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲ ಚೌಕಟ್ಟುಗಳನ್ನು ಮೀರಿ, ಎಲ್ಲ ಅಡೆತಡೆಗಳನ್ನು ಮೆಟ್ಟು ನಿಂತು, ನಾನು ಈ ಸಮಾಜದಲ್ಲಿ ಹುಟ್ಟಿದ್ದೀನಿ, ನಾನು ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ಅದು ಯಾವುದಾದ್ರೂ ರೀತಿಯಲ್ಲಾಗಿರಬಹುದು ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾಳೆ. ಅನೇಕ ಸಂಬಂಧಗಳನ್ನು, ಎಲ್ಲ ಸಂಬಂಧಗಳನ್ನು ಪಾಲನೆ ಮಾಡಿ ಪೋಷಣೆ ಮಾಡುವಂಥ ಗಟ್ಟಿಗಿತ್ತಿ ಸಹೃದಯಿ, ಮಾತೃ ಹೃದಯಿ ಅಂದರೆ ಅದು ಹೆಣ್ಣು ಮಾತ್ರ. ಸಂಬಂಧ ಇರಲಿ ಸಂಬಂಧ ಇಲ್ಲದೆ ಇರಲಿ, ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ತುಡಿಯುತ್ತೆ ಅವಳ ಮನಸ್ಸು, ತುಡಿಯುತ್ತೆ ಅವಳ ಜೀವ. ಅಂಥ ಮಹಿಳೆಯ ಒಂದು ಯಶಸ್ವಿ ಕಥೆಯನ್ನು ಹೊತ್ತು ನಾನು ನಿಮ್ಮ ಮುಂದೆ ಇವತ್ತು ಬಂದಿದ್ದೀನಿ. ಯಾರು ಆ ಅತಿಥಿ, ಯಾರು ಇವತ್ತಿನ ಯಜಮಾನಿ ಅನ್ನುವಂಥ ಕ್ಯೂರಿಯಾಸಿಟಿ ನಿಮಗಿದ್ರೆ ಅವ್ರ ಬಗ್ಗೆ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಅದಾದಮೇಲೆ ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಹೆಣ್ಣು ಸಂಜೀವಿನಿ, ವಿಶಿಷ್ಟ ಶಕ್ತಿಗಳ ಸಂಗಮ ಅಂತ ಸುಮ್ಮನೆ ಹೇಳ್ತಾರ. ಭೂಮಿ ತೂಕದ ತಾಳ್ಮೆಯುಳ್ಳ ಸ್ತ್ರೀ, ಒಂದು ಪ್ರಬಲ ಶಕ್ತಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮನೆಗಷ್ಟೇ ಸೀಮಿತವಾಗಿದ್ದ ಹೆಣ್ಣು ಮಗಳು ಈಗ ಕಾಲಿಡದ ಕ್ಷೇತ್ರವೇ ಇಲ್ಲ. ಗಂಡಿನಂತೆ ಸಮಾನವಾಗಿ ಕೆಲಸ ನಿರ್ವಹಿಸಬಲ್ಲೆ ಅನ್ನೋದನ್ನು ಸಾಧಿಸಿ ತೋರಿಸಿದ್ದಾಳೆ. ಅಂದಹಾಗೆ ಈ ವಾರದ ನಮ್ಮ ಯಜಮಾನಿ ಸಾಮಾನ್ಯರಂತೂ ಅಲ್ಲ, ಅವರೇ ಈ ವಾರದ ನಮ್ಮ ಯಜಮಾನಿ ಆಶಾ ವಿ ಸ್ವಾಮಿ. ಮೂಲತಃ ರಾಮನಗರದವರಾದ ಆಶಾ ದ್ವಿತೀಯ ಪಿಯುಸಿ ಓದಿದ್ದಾರೆ. ಇವರು ಯಾರ ಸಹಾಯವಿಲ್ಲದೆ ತಮ್ಮ 2 ಎಕರೆ ಜಮೀನಿನಲ್ಲಿ ಬರುತ್ತಿರುವ ಆದಾಯದಿಂದಲೇ ಪ್ರತಿದಿನ ನಿರಾಶ್ರಿತರಿಗೆ ಮತ್ತು ನಿರ್ಗತಿಕರಿಗೆ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ಇವರ ವಿಶೇಷತೆ ಬಗ್ಗೆ ನಾವು ನಿಮಗೆ ಹೇಳಲೇಬೇಕು. ಒತ್ತಡದಲ್ಲೂ ಉದಾಸೀನದಿಂದಲೂ ಕೆಲವೊಮ್ಮೆ ನಾವು ನಮ್ಮವರ ಸಾವಿಗೆ ನಾವು ಹೋಗೋದಿಲ್ಲ, ಯಾಕಂದ್ರೆ ಸಂಬಂಧಗಳು ಅಲ್ಲಿಗೆ ಬಂದು ನಿಂತಿವೆ. ಇನ್ನು ಅನಾಥ ಶವಗಳು ಅಂದರೆ ಯಾರ್ತಾನೇ ನೋಡ್ತೇವೆ, ಹತ್ತಿರ ಹೋಗ್ತೇವೆ ಹೇಳಿ. ಆದರೆ ಆಶಾ ಸುಮಾರು 4 ವರ್ಷಗಳಿಂದ ಅನಾಥ ಶವಗಳಿಗೆ ಸಂಸ್ಕಾರ ಮಾಡ್ತಾ, ಕಡು ಬಡವರಿಗೆ, ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಹೋಗಲು ಪರದಾಡುವವರಿಗೆ ಉಚಿತವಾಗಿ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸ್ತಾ ಇದ್ದಾರೆ. ರೈಲಿಗೆ ಸಿಲುಕಿ ಸತ್ತವರು, ರಸ್ತೆ ಬದಿಯಲ್ಲಿ ಅನಾಥವಾಗಿರುವ ಶವಗಳ, ವಾರಸುದಾರರು ಇಲ್ಲದಿರುವ ಶವಗಳನ್ನು, ಏನು ಮಾಡುವ ಸ್ಥಿತಿಯಲ್ಲಿ ಇಲ್ಲದೇ ಇರುವಂಥವರಿಗೆ ಯಾವ ಜಾತಿ ಧರ್ಮದ ಭೇದ ನೋಡದೆ ಶವ ಸಂಸ್ಕಾರವನ್ನು ಮಾಡ್ತಾ ಬಂದಿದ್ದಾರೆ. ಇಲ್ಲಿಯವರೆಗೂ ಸುಮಾರು 1,700ಕ್ಕೂ ಹೆಚ್ಚು ಅನಾಥ ಶವಗಳಿಗೆ ಸಂಸ್ಕಾರ ಮಾಡಿರುವ ಆಶಾರವರು ಅವರ್ಯಾರೂ ಅನಾಥರಲ್ಲ, ಅವರೊಂದಿಗೆ ನಾನಿದ್ದೇನೆ ಅಂತ ಪ್ರೀತಿ ತುಂಬಿದ್ದಾರೆ. ಈ ಮೂಲಕ ಅವರಿಗೆ ಗೌರವಪೂರ್ವ ನಮನ ಸಲ್ಲಿಸಿದ್ದಾರೆ. ಎಸ್, ನೋಡಿದಲ್ಲ ವೀಕ್ಷಕರೇ ವಿಡಿಯೋನ. ಹಾಗಿದ್ರೆ ಬನ್ನಿ, ಇವತ್ತಿನ ಈ ವಾರದ ನಮ್ಮ ಯಜಮಾನಿಯನ್ನ ಬರ್ಮಾಡ್ಕೊಳ್ಳುವಂತ ಸಮಯ ಇದು. ಆಶಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಸಾಧನೆ ಮಾತ್ರ ಬಹಳಷ್ಟು ವಿಭಿನ್ನ, ವಿಶೇಷತೆ ಜೊತೆಗೆ ಅಷ್ಟೇ ಒಂದು ಗಟ್ಟಿ ಮನಸ್ಥಿತಿ ಬೇಕು ಅದಕ್ಕೆಲ್ಲ. ಇದೆಲ್ಲದರ ಮಧ್ಯೆ ಬದುಕು ಎಷ್ಟು ಸುಂದರ ಅಂತ ಅನ್ಸುತ್ತೆ ನಿಮಗೆ? ಒಂದು ಜೀವಿ ಪ್ರಪಂಚದ ಮೇಲೆ ಜೀವ ತಾಳ್ತು ಅಂದ್ರೆ ಒಂದಲ್ಲ ಒಂದು ಸಂಬಂಧದಿಂದ ಬಂದಿರ್ತೀವಿ. ಆದ್ರೆ ರಸ್ತೆ ಬದಿಯಲ್ಲ ಯಾವುದೋ ಒಂದು ಸಂಬಂಧದಿಂದ, ಏನೋ ಒಂದು ಮನೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಜಗಳಕ್ಕೋಸ್ಕರ ಆಚೆ ಬಂದಿರ್ತಾನೆ. ಊಟ ತಿಂಡಿ ವ್ಯವಸ್ಥೆ ಇರಲ್ಲ, ಅವನಿಗೆ ಸರಿಯಾಗಿ ನೋಡ್ಕೊಳ್ಳೋರಿರಲ್ಲ, ಹಾಗಾಗಿ ಅವನು ರಸ್ತೆ ಬದಿಯಲ್ಲಿ ಸತ್ರ ಅವ್ನ ಅನಾಥ ಅಂತ ಹೇಳ್ತಾರೆ. ಅವ್ರ ಅನಾಥರಲ್ಲ, ಯಾವುದೋ ಒಂದು ಜಂಜಾಟದಿಂದ ಬಂದ ಸತ್ರ ಅವ್ನ ಯಾಕೆ ಅನಾಥ ಅಂತ ಕರಿಬೇಕು? ನನಗೆ ಕ್ಯೂರಿಯಾಸಿಟಿ ಅನ್ಸೋದು ಏನಂತಂದ್ರೆ, ಎಷ್ಟೋ ಸಲ ನಮ್ಮವರೇ ಸತ್ರು ನಾವು ಹೋಗಿ ಮುಖ ನೋಡೋದಕ್ಕಾಗಲ್ಲ, ನಮ್ಮವರ ಸಾವಿಗೆ ನಾವು ಹೋಗಲ್ಲ. ಈ ಸಾವಿಗೆ ಹೋದ್ರೆ ಏನೋ ಅಂಟ್ಕೊಂಡ್ಬಿಡುತ್ತೆ, ಇನ್ನೇನೋ ಆಗ್ಬಿಡುತ್ತೆ ಅನ್ನುವಂಥ
ಈ ಮೂಢ ನಂಬಿಕೆಗಳಲ್ಲೇ ಬದುಕ್ತಾ ಇರ್ತೀವಿ. ಅಂತದ್ರಲ್ಲಿ ನಿಮ್ಗೆ ಯಾಕೆ ಅನ್ನಿಸ್ತು ಈ ಒಂದು ಕೆಲಸವನ್ನ ಮಾಡ್ಬೇಕಂತ? ಮೇಡಮ್, ನಾನು ಬಂದಿದ್ದು ಒಂದು ಸಂಘಟನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಒಂದು 10 ಮೆಂಬರ್ಸ್ ಲೇಡೀಸ್ ಇದ್ವಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ. ಆ ವೇದಿಕೆನಲ್ಲಿದ್ವಿ ಮಹಿಳಾ ಅಧ್ಯಕ್ಷರು ಮಂಗಳಮ್ಮ ಅಂತೇಳಿ. ಅವರು ನಾವೆಲ್ಲ ಸೇರ್ಕೊಂಡು ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂತ ಅಂದ್ರೆ ನಮ್ ಕೈಲಿ ಎಷ್ಟಾಗುತ್ತೋ 100 ರೂಪಾಯಿ 200 ರೂಪಾಯಿ ಹಾಕೊಂಡು ಅವ್ರಿಗೆ ಕಷ್ಟ ಏನಿದೆ ಅದಕ್ಕೆ ನಿವಾರಣೆ ಮಾಡೋ ಕೆಲಸಕ್ಕೆ ಮುಂದಾಗ್ತಿದ್ವಿ. ಆವಾಗ ಒಂದು ರೈಲ್ವೆ ಯೂಡಿಯರ್ ಆಗಿದೆ ಅಂತೇಳಿ ಒಂದು ಅನ್ನೋನ್ ಇದೆ ಅಂತ ಕಾಲ್ ಬಂತು ನಮ್ಮ ಭಾವನಿಗೆ. ಅವ್ರೆ 10 ಇಯರ್ಸ್ ಇಂದ ಮಾಡ್ಕೊ ಬರ್ತಾ ಇದ್ರು, ಹೋಗ್ತಾ ಇದ್ರು. ಯೂಡಿಯರ್ ಅಂದ್ರೆ ಏನು ಅಂತ ಕೇಳಿದೆ. ಆಮೇಲೆ ಬೇಡ ಹೋಗಮ್ಮ ಎದ್ರಕೋತೀಯ, ಅದು ಪೀಸ್ ಪೀಸ್ ಆಗಿರುತ್ತೆ ಬಾಡಿಯ ಅಂತ ಅಂದ್ರೆ ಇಲ್ಲ ನಾನು ಬರ್ತೀನಿ ಅಂತೇಳಿ ನಮ್ಮ SPF ಸಿಂಬಾಗದಲ್ಲಿ ಆಗಿದ್ದು ರಾಮನಗರದಲ್ಲಿ. ಅವ್ರ ಜೊತೆಗೆ ಹೋದಂತ ಸಂದರ್ಭದಲ್ಲಿ ನನಗೆ ಗೊತ್ತಾಗಿದ್ದು ಮನುಷ್ಯನ ಜೀವನ ಏನು, ಬದುಕಿದಾಗ ಎಲ್ಲರೂ ನನ್ನವರು, ಸತ್ತಾಗ ಅಲ್ಲಿ 100 ಜನ ನಿಂತಿದ್ರು ಯಾರು ಕೂಡ ಹೋಗೋದಿಲ್ಲ. ಪೀಸ್ ಪೀಸ್ ಆಗಿದೆ ಬಾಡಿ ತಗೋಬಂದು PM ಎಲ್ಲ ಮಾಡಿಸಿ ಅವ್ರ ಮನೆಗೆ ಕೊಟ್ಟು ಕಳ್ಸಿದ್ವಿ. ಮತ್ತೆ 3 ಡೇಸ್ ಬಿಟ್ಟು ಇನ್ನೊಂದಿತ್ತು. ಎಲ್ಲ ಬೈದ್ರೆ ನಮ್ಮ ಬಾವ ಪೊಲೀಸ್ನರೆಲ್ಲ, ಹೆಣ್ಮಕ್ಳು ಬರೋ ಜಾಗ ಅಲ್ಲ, ಹೆಣ್ಮಕ್ಳು ಮಾಡೋ ಕೆಲಸ ಎಲ್ಲ ಬೇಡ ಅಂತ ಹೇಳಿದ್ರು. ಯಾರು ಮದ್ದು ಕೇಳಲಿಲ್ಲ, ನಾನು ಮಾಡ್ಬೇಕು ಅಷ್ಟೇ, ನಾನು ಮಾಡ್ತೀನಿ. ಮುಖ್ಯವಾಗಿ ನೀವೇನು ಕೆಲಸ ಮಾಡ್ತೀರಿ? ADC, ನಾನು ADC ಅಸಿಸ್ಟೆಂಟ್ ಆಗಿ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ರಾಮನಗರ ADC ಆಫೀಸ್ನಲ್ಲಿ. ಆಫೀಸ್ ಅಲ್ಲಿ ಇದ್ರೆ ನೀವು ಕಂದಾಯ ಇಲಾಖೆಯಲ್ಲಿ ಇದ್ದವ್ರು ಆರಾಮಾಗಿ ಕೆಲಸ ಮಾಡ್ಕೊಂಡು ಇರ್ಬೋದಾಗಿತ್ತು. ಇರಲಿಲ್ಲ, ಬಟ್ ಆದ್ರೂ ನಿಮ್ಗೆ ಆ ಮನಸ್ಥಿತಿ ಯಾಕೆ ಬಂತು? ನೋಡಿದೆ ಮೇಡಮ್, ನನ್ಗೆ ಇಷ್ಟ ಆಯ್ತು, ಮಾಡಲೇಬೇಕು ಅಂತ ಅಂದ್ಬಿಟ್ಟು. ಬದುಕಿದಾಗ ಎಲ್ಲರೂ ನನ್ನವರು, ಅವನ ಹತ್ರ ಹಣ ಇದೆ ಅಂದ್ರೆ ನನ್ನ ಮಗ, ಆಸ್ತಿ ಇದೆ ಅಂದ್ರೆ ನನ್ನ ತಂದೆ, ಅದೇ ಅವ್ರ ಹತ್ರ ಏನು ಇಲ್ಲ, ಸತ್ತ ಅಂತಂದ್ರೆ ಮುಗೀತು. ಯಾರು ಮೇಡಮ್, ಯಾರಿಗೆ ಯಾರು ಆಗೋದಿಲ್ಲ. ಭೂಮಿ ಮೇಲೆ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಯಾರು ಅನಾಥರಲ್ಲ. ಇದೆಲ್ಲವನ್ನ ನೋಡಿದಾಗ ನನ್ಗನ್ಸೋದು, ನೀವು ಎಷ್ಟೋ ಸಲ ಈಗ ಅನಾಥ ಶವಗಳನ್ನ ನೀವು ಸಂಸ್ಕಾರ ಮಾಡುವಾಗ ಅವ್ರಿಗೆ ಯಾರೋ ಒಂದ್ಸಲ ದಿಕ್ಕು ದೆಸೆ ಇರೋದಿಲ್ಲ, ಅಥವಾ ಎಲ್ಲಿಂದನೋ ಬಂದಿರ್ತಾರೆ, ಎಲ್ಲೋ ತೀರ್ ಹೋಗ್ಬಿಟ್ಟಿರ್ತಾರೆ, ಎಲ್ಲೋ ಪ್ರಾಣ ಕಳ್ಕೊಂಡಿರ್ತಾರೆ. ಇಂಥದ್ದೆಲ್ಲ ನೋಡಿ ಹೇಗೆ ಅದು ಅನಾಥ ಶವ ಅಂತ ಹೇಗೆ ಗುರುತಿಸ್ತೀರಿ? ಅಥವಾ ನಿಮ್ಗೆ ಯಾರಾದ್ರೂ ಹೇಳ್ತಾರ ಹೇಗೆ ಇದೆಲ್ಲ? ನಮ್ಗೆ ಫಸ್ಟ್ ಬರೋದು ಪೊಲೀಸ್ನವರಿಂದ ಕಾಲು, ನಮ್ಗೆ ಸ್ಟೇಷನ್ ಇಂದ ಕಾಲ್ ಬರುತ್ತೆ, ಈ ತರ ಒಂದು ಯೂಡಿಯರ್ ಇದೆ, ಹೋಗೋಣ ಬನ್ನಿ ಅಂತೇಳಿ, ಅನ್ನೋನ್ ಬಾಡಿ ಅಂತ ಹೋಗ್ತೀವಿ. ಬಾಡಿ ತೆಗೆದು ರಾಜರಾಜೇಶ್ವರಿ ಹಾಸ್ಪಿಟಲ್ ಅಥವಾ ವಿಕ್ಟೋರಿಯಾದಲ್ಲಿ ಒಂದು 5 ಡೇಸ್ 7 ಡೇಸ್ ಇಡ್ತೀವಿ. ಎಲ್ಲ ಸ್ಟೇಷನ್ಗೂ ಸರ್ಕ್ಯುಲೇಷನ್ ಪಾಸ್ ಮಾಡ್ತಾರೆ, ಫೋಟೋ ಪೇಪರ್ಲೆಲ್ಲ ಹಾಕ್ತಾರೆ. 7 ಡೇಸ್ ಆದ ನಂತರ ಯಾರು ಕೂಡ ಬಂದಿಲ್ಲ ಅಂದ್ರೆ ಅವ್ರಿಗೆ ಯಾರು ಇಲ್ಲ ಅಂತೇಳಿ ತಗೊಂಡೋಗಿ ಸಂಸ್ಕಾರ, ಅನಾಥ ಅಂತ ಹೇಳಲ್ಲ, ಅವ್ನಿಗೆ ಯಾರು ಇಲ್ಲ ಅಂತೇಳಿ ತಗೊಂಡೋಗಿ ಸಂಸ್ಕಾರ ಮಾಡ್ತೀವಿ. ಒಂದು ವೇಳೆ ಅದು ಟ್ರೇಸ್ ಆಯ್ತು ಅಂತಂದ್ರೆ ಅವ್ರ ಕಡೆಯವ್ರು ಬಂದ ಮೇಲೆ PM ಮಾಡಿಸಿ ಅವ್ರಿಗೆ ಬಾಡಿ ಕೊಡೋಂತ ಕೆಲಸನ ಮಾಡಿಸ್ತೀವಿ. ಇದುವರೆಗೂ ಎಷ್ಟು ಈ ತರ ಶವ ಸಂಸ್ಕಾರಗಳನ್ನು ಮಾಡಿದ್ದೀರಿ? 1834 ಶವ ಸಂಸ್ಕಾರ ಮಾಡಿದ್ದೀನಿ, ಅದರಲ್ಲಿ ಟ್ರೇಸ್ ಆಗಿರೋದು ಒಂದು 2-2.5 ಸಾವಿರ ಬಾಡಿ ಟ್ರೇಸ್ ಆಗಿದೆ. ನೀವು ಮಾಡ್ತಾ ಇರುವಂತ ಪುಣ್ಯದ ಕೆಲಸ ಅದೆಲ್ಲೋ ಒಂದ್ ಕಡೆ ಕಾಯುತ್ತೆ ಅಂತ ಹೇಳ್ತಾರೆ. ಈ ಸಾಧನೆ ಅಂತ ಬಂದಾಗ ಬರೀ ಸೆಲೆಬ್ರಿಟೀಸ್ ಅವರು ಇವರು ಅಂಥವ್ರಿಗೆ ಮನ್ನಣೆ ಸಿಗೋದು ಜಾಸ್ತಿ, ಇಂಥ ಒಂದು ಕೆಲಸಗಳಿಗೆ ಎಲ್ಲೂ ಕೂಡ ಮನ್ನಣೆ ಸಿಗೋದಿಲ್ಲ, ಅಥವಾ ಏನೋ ಒಂಥರ ನೋಡುವಂಥದ್ದು ಆ ಕಾಲಗಳಲ್ಲಿ ನಾವಿದ್ದೀವಿ ಇವತ್ತು. ಇದೆಲ್ಲ ನೋಡಿದಾಗ ನಿಮ್ಗೆ ಏನನ್ಸುತ್ತೆ? ಗುರ್ತಿಡಿಯೋದು ಮತ್ತೆ ಪ್ರಚಾರ ಅನ್ನೋದು ನನಗೆ ಬಂದಿಲ್ಲ ಮೇಡಮ್. 5 ವರ್ಷದಿಂದ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಒಂದು ಫೇಸ್ಬುಕ್ ಅಲ್ಲಿ ಬಾಡಿ ಫೋಟೋ ಹಾಕೋದು, ಯಾರಾದ್ರೂ ನಿಮ್ಗೆ ಗೊತ್ತಿರೋ ನಿಮ್ಮ ಅಕ್ಕಪಕ್ಕದ ಊರ್ನವ್ರು ಆಗಿದ್ರೆ, ಇವಾಗ ಮನೆಯಿಂದ ಬಂದಿರ್ತಾನೆ, ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಇರ್ತಾರೆ ಅವನಿಗೆ, ಆದ್ರೆ ಅವನು ಒಂದು ಜಂಜಾಟದಿಂದ ಹೊರಗಡೆ ಬಂದಿರ್ತಾನೆ. ಅವನು ಸತ್ತಿದ್ದಾನೆ ಅಂತ ಹೇಳಿದ್ರೆ ತಂದೆ ತಾಯಿ ಆಗ್ಬೋದು, ಮಕ್ಕಳಾಗ್ಬೋದು, ಹೆಂಡತಿ ಆಗ್ಬೋದು, ಒಂದು ನಿರಾಳ ಮನಸ್ಸಿಂದ ತೀರ್ಕೊಂಡ ತಗೊಂತ ಬರ್ತಾರೆ. ಹಾಗಾಗಿ ನಾನು ಎಲ್ರಿಗೂ ಫೇಸ್ಬುಕ್ ಅಲ್ಲಿ ಎಲ್ರಿಗೂ ಹೇಳೋದೇನೆ, ದಯವಿಟ್ಟು ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮಕ್ಕಳುಗಳು ಕಾಯ್ತಿರ್ತಾರೆ, ನನ್ನ ತಂದೆ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ, ಏನಾದರೂ ತೊಗೊಂಬರ್ಬೋದು ನನ್ನ ಅಪ್ಪ ಅಂತ ಹೇಳ್ಬಿಟ್ಟು, ಆ ಹೆಂಡತಿ ನನ್ನ ಗಂಡ ಹೊರಗಡೆ ಹೋಗಿದೆ ಅಂತ ದುಡಿಯೋಕ್ಕೆ ಬರ್ತಾನೆ ಇವತ್ತಿಲ್ಲ ನಾಳೆ. ವಯಸ್ಸಾದ ತಂದೆ ತಾಯಿ ಬಾಗ್ಲೂ ನೋಡ್ತಿರ್ತಾರೆ, ನನ್ನ ಮಗ ಬರ್ತಿರ್ತಾನೆ, ಏನೋ ತರ್ತಾನೆ ನನ್ನ ಮಗ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾನು ಎಲ್ಲರಿಗೂ ಶೇರ್ ಮಾಡಿ, ಇಂಥದ್ದಾಗದ್ ಬೇಡ, ಅವ್ರು ಕೊರಗಿ ಕೊರಗಿ ಜೀವ ಬಿಡೋದು ಬೇಡ. ನನ್ನ ಮಗ ಸತ್ತಿದ್ದಾನೆ ಅಂದರೆ ಸ್ವಲ್ಪ ದಿನ ಅವ್ರು ಊಟ ತಿಂಡಿ ತಿನ್ಕೊಂಡು ಚೆನ್ನಾಗಿರ್ತಾರ, ನಂತರ ಅವ್ರ ಜೀವನ ಅವ್ರು ನೋಡೇ ನೋಡ್ತಾರಲ್ವಾ. ನಿಮ್ಮ ಇಷ್ಟು ವರ್ಷದ ಜರ್ನಿಯಲ್ಲಿ ಅತ್ಯಂತ ಭಾವುಕರಾದಂಥದ್ದು ಅಥವಾ ಅತ್ಯಂತ ನೋವು ಮನಸ್ಸನ್ನು ಒಂಥರ ದುಗುಡ ಇಟ್ಕೊಂಡು ಈ ಕೆಲಸ ಮಾಡಿರುವಂತ ಘಟನೆ ಯಾವ್ದಾದ್ರು ಇದೆಯಾ? ಘಟನೆ ಅಂದ್ರೆ ಮೇಡಮ್ 4 ನಡೆದಿದೆ, ಒಂದಲ್ಲ. ಒಂದು ಆಂಧ್ರದ ಹುಡುಗ ರಾಯರ ದುಡ್ಡಿನಲ್ಲಿ ಮನೆ ಮಾಡ್ಕೊಂಡಿದ್ದ ನಮ್ಮ ರಾಮನಗರದಲ್ಲಿ, ಆತ ಫೋನ್ ತಗೊಂಡು ಒಂದು ಓಪೋ ಫೋನ್ ತಗೊಂಡಿದ್ದಾನೆ. ತಗೊಂಡು ಕೇವಲ ಒಂದು ವೀಕು ಆಗಿಲ್ಲ ಅವ್ನು ಫೋನ್ ತಗೊಂಡು, ಎಲ್ಲದಕ್ಕೂ ಆಪ್ ಲ್ಯಾಕ್ ಇಟ್ಟಿದ್ದಾನೆ, ಯಾವ ಆಪ್ ಕೂಡ ಡೌನ್ಲೋಡ್ ಮಾಡಿಲ್ಲ. ಆತ ಫೋನ್ ಹೆಂಗ್ ತಗೊಂಡಿದ್ದಾನೆ ಹಂಗೆ ಯೂಸ್ ಮಾಡ್ತಿದ್ದಾನೆ. ಅವನು ಟ್ರೈನಿಗೆ ತಲೆ ಕೊಟ್ಟಿದ್ದಾನೆ, ಏನ್ ವಿಚಾರ ಕೊಟ್ಟ ಏನು ಅಂತ ಗೊತ್ತಿಲ್ಲ. ತಲೆ ಕೊಟ್ಟಿದ್ದಾನೆ, ಬಾಡಿ ತಗೊಂಡೋಗ್ವಿ ಇಟ್ವಿ. 5 ದಿನ ಆಯ್ತು ಮೇಡಮ್. 5 ದಿನ ಆದಾಗ ಅವನ ತಂದೆ ತಾಯಿ ಗೊತ್ತಾಯ್ತು, ಆಂಧ್ರದವನವನು ಅಂತ ಗೊತ್ತಾಯ್ತು. ತಂದೆ ತಾಯಿ ಬಂದರು ಮೇಡಮ್. ಅದು ತುಂಬ ನನಗೆ ಮರೆಯಲಾಗದಂಥ ಒಂದು ಘಟನೆ ಇದು. 1.5 ವರ್ಷದಿಂದ ನಡೆದಿದ್ದು. ಆ ಅಮ್ಮ ಕಲ್ಲೊಡೆದು ಜೀವನ ಮಾಡ್ತಿದ್ದಾರೆ ತಂದೆ ತಾಯಿ. ನನ್ನ ಮಗ ಇಲ್ಲಿ ಹೋಗಿದ್ದಾನೆ, ದುಡಿತಿದ್ದಾನೆ, ಕೂಲಿ ಕೆಲಸ ಮಾಡ್ತಿದ್ದಾರೆ ಆಂಧ್ರದಲ್ಲಿ. ಆಕೆ ಬಂದರು, PM ಎಲ್ಲ ಮಾಡಿಸಿದ್ವಿ, ಅವರು ಕೂಡ ಒಂದು ವೆಹಿಕಲ್ ಮಾಡ್ಕೊ ಬಂದಿದ್ರು. ಬಾಡಿ ತೊಗೊಂಡು ಹೋಗ್ಲೇಬೇಕು, ಯಾಕೆಂದ್ರೆ 5 ದಿನ ಆಗಿದೆ, ಬಾಡಿ ಫ್ರೀಜರಲ್ಲಿ ಇಟ್ಟಿದ್ದು ಸ್ಮೆಲ್ ಬರುತ್ತೆ, ಅದು ರನ್ನಿಂಗ್ ಫ್ರೀಜರ್ ಎಲ್ಲ ತೊಗೊಂಡು ಹೋಗ್ಬೇಕು. ನನ್ನ ರನ್ನಿಂಗ್ ಫ್ರೀಜರ್ ನನ್ನ ಹತ್ರ ಹಳೆ ಗಾಡಿ ಇರೋದು, ಓಮಿನಿ ಆಂಬ್ಯುಲೆನ್ಸು. ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ಅಮ್ಮ ನೀವು ಒಂದು ವೆಹಿಕಲ್ ಮಾಡ್ಕೊಡ್ತೀನಿ, ರನ್ನಿಂಗ್ ಫ್ರೀಜರ್ ಮಾಡಿಕೊಂಡು ಬಾಡಿಗೆ ಕೊಟ್ಟು ತೊಗೊಂಡೋಗಿ ಅಂತ ಹೇಳಿದೆ ಮೇಡಮ್. ಆ ತಾಯಿ ಬಂದ್ಬಿಟ್ಟು, ಈಗ ಸಾಮಾನ್ಯವಾಗಿ ನನ್ನ ಮಗ ಸತ್ತಿದ್ದಾನೆ ಅಂತಂದ್ರೆ ಯಾರಾದರೂ 5,000-10,000 ದುಡ್ಡು ಕೊಟ್ಟು ಕಳಿಸ್ತಾರೆ ಊರಲ್ಲಿ, ಅವ್ರಿಗೆ ಹಂಗೆ ಕೊಡೋರು ಯಾರೂ ಇರಲಿಲ್ಲ. ಮಗನಿಗೆ ತಂದೆ ತಾಯಿ ಇಬ್ಬರೆ ಇದ್ದಿದ್ದು, ಆ ಮಗನಿಗೆ ಈ ತಂದೆ ತಾಯಿ, ಮಗನಿಗೆ ಇವ್ರು ಸಾಕ್ತಿದ್ರು, ತಂದೆ ತಾಯಿ ನೀವು ಸಾಕ್ತಾ ಇದ್ದ.
ಅವಾಗ ಅಯ್ಯಮ್ಮ ಮೊದ್ಲಲ್ಲಿ ನಾನು 8,000 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ನಮ್ಮ ಹುಡುಗ ಒಬ್ಬ ಬಾಡಿಗೆ ಹೇಳ್ದ. ಅಯ್ಯಮ್ಮ ಬಂದ್ಬಿಟ್ಟು ಮೊದ್ಲಿಡಿದ್ರು ಮೇಡಮ್ ಹಿಂಗೆ ಮುಂದೆ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ಇದೆ ಮೊದ್ಲಿಡಿದ್ಬಿಟ್ಟು ನನ್ನ ಹತ್ರ ಎಷ್ಟಿದೆ ತಾಯಿ ದುಡ್ಡು. ನನ್ನ ಊರಲ್ಲಿ ನಾನೇನು ಹೇಳಿದ್ದೀನಿ ಅಂದರೆ ನನ್ನ ಮಗ ಸತ್ತೋಗಿದ್ದಾನೆ ಬಾಡಿ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ ನಾನು ದುಡ್ಡು ಕೊಡಿ ಅಂತ ಹೇಳಿದಾಗ ಎಲ್ಲರೂ ಭಿಕ್ಷೆ ಹಾಕಿದ್ದಾರೆ ನನಗೆ. ದಯವಿಟ್ಟು ನನ್ನ ಇಷ್ಟು ದುಡ್ಡು ತಗೊಂಡು ನನ್ನ ಮಗನ ನನ್ನ ಜಾಗ ತಲುಪಿಸ್ಕೊಟ್ಬಿಡಿ ಅಂತ ಅಂದರು. ಇಷ್ಟು ಹತ್ತಿದ್ದೀನಿ ಅಂದರೆ ಅವತ್ತೆಲ್ಲ ನನಗೆ ಹೇಳೋಕ್ಕಾಗಲ್ಲ ಮೇಡಮ್, ಅಷ್ಟು ತುಂಬ ನಾನೇ ಸಫರ್ ಅದೇ. ಒಬ್ಬ ತಾಯಿ ತನ್ನ ಮಗ ದುಡಿತೇ ಆಗ್ತಿ ದುಡ್ತೇ ಜೀವನ ಮಾಡ್ತೇನೋ ಗೊತ್ತಿಲ್ಲ, ಬಟ್ ಅವನ ಮಗನ ಹೆಣ ತಗೊಂಡೋಗೋಕ್ಕೋಸ್ಕರ ತಾಯಿ ಅಷ್ಟು ಕಷ್ಟ ಬಿದ್ದರು ಅವತ್ತು. ಕೊನೆಗೆ ಬರೀ ಡೀಸೆಲ್ ಅಷ್ಟೇ ಹಾಕ್ಸಿ ನಮ್ಮ ಕೈಯಿಂದ ನಾವೆಲ್ಲರೂ ಸೇರಿ ಡೀಸೆಲ್ ಹಾಕ್ಸಿ ಆ ದುಡ್ಡು ಹಾಕಿ ಕೊಟ್ಟು ನೀನು ಸಂಸ್ಕಾರ ಮಾಡೋ ತಾಯಿ ನಿನ್ನ ಮಗನ ಅಂತೇಳಿ ಕಳಿಸ್ಕೊಟ್ವಿ. ಅದನ್ನ ನಾನು ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಅಂಥ ಪರಿಸ್ಥಿತಿ ಯಾವ ತಾಯಿಗೂ ಬಹುಶಃ ಯಾವ ತಂದೆ ತಾಯಿಗೂ ಬರೋದು ಬೇಡ ಮೇಡಮ್. ಅದರಲ್ಲೂ ಮಕ್ಕಳುಗಳು ಇವಾಗ ಯೂತ್ಗಳು ಏನು ಮಾಡ್ತಾರೆ ಅಂತ ತುಂಬ ಜನ ಯುವಕರುಗಳು ಯಾವುದೋ ಒಂದು ಹುಡುಗಿನ ಇಷ್ಟಪಡೋದು, ಏನೋ ಒಂದಾಯಿತು ಈ ಮನೇಲಿ ಏನು ಅಂತ ಅಂದ್ರೆ ಹೋಗೋದು, ಟ್ರೈನಿಗೆ ತಲೆ ಕೊಡೋದು, ಸೂಸೈಡ್ ಮಾಡ್ಕೊಳ್ಳೋದು, ಇದ್ಯಾರೂ ಮಾಡಬಾರ್ದು ಮೇಡಮ್. ಯಾಕೆಂದರೆ ಒಬ್ಬ ಮಗನ ಎತ್ತಿ ಸಾಕಿ ಬೆಳೆಸ್ಬೇಕಾದ್ರೆ ತಂದೆ ತಾಯಿಗೆ ತುಂಬ ಕಷ್ಟ ಇರುತ್ತೆ. ನಿಜಕ್ಕೂ ಇವತ್ತು ನೀವು ಹೇಳ್ತಾ ಇರುವಂಥ ಮಾತು ಅಷ್ಟೋ ಜನ ಯುವಕರಿಗೆ, ಯುವಕರು ಅಂತಲೇ ಅಲ್ಲ ಎಲ್ಲರಿಗೂ ಕೂಡ, ಎಲ್ಲ ವಯೋಮಾನದವ್ರಿಗೂ ಕೂಡ ಒಂದು ಪಾಠ ಆಗಬೇಕು. ದೇವರು ಕೊಟ್ಟಿರುವಂಥ ಅಮೂಲ್ಯವಾದ ಜೀವವನ್ನು ನಮಗೆ ನಾವೇ ಸೂಸೈಡ್ ಮಾಡ್ಕೊಳ್ಳೋದು, ಸಾಯುವಂಥದ್ದು, ಅದ್ರ ಬದಲು ಬದುಕಿ ತೋರಿಸ್ಬೇಕಾಗುತ್ತೆ. ನೀವು ಯಾವುದೇ ಸ್ಥಿತಿನಲ್ಲಿರಿ, ನೀವು ದುಡಿಯೋಕ್ಕಾಗಿಲ್ಲ ಅಂದ್ರೆ ಒಂದು ಕೂಲಿ ಕೆಲಸ ಮಾಡಿ ನೀವೇನು ಅಂತ ತೋರಿಸಿ. ಇಂಥ ಕೆಲಸಗಳೆಲ್ಲ ಮಾಡಬೇಕಂದ್ರೆ ಮನೆಯವರ ಸಪೋರ್ಟ್ ಬೇಕೇ ಬೇಕು. 100% ಮೇಡಮ್. ಕುಟುಂಬ ಸಂಬಂಧ ಇದೆಲ್ಲದರ ಸಪೋರ್ಟ್ ಬೇಕಾಗುತ್ತೆ. ಖಂಡಿತ ಮೇಡಮ್. ನಿಮಗೆ ಕುಟುಂಬದವರ ಸಪೋರ್ಟ್ ಹೇಗಿದೆ? ಸಪೋರ್ಟ್ ಚೆನ್ನಾಗಿದೆ ಮೇಡಮ್. ನನ್ನ ತಂದೆ ಮೇಡಮ್ ಗಾರೆ ಕೆಲಸ ಮಾಡ್ತಿದ್ದಿದ್ದು ತುಂಬ. ನನ್ನ ತಂದೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಿದ್ರು, ಗಾರೆ ಕೆಲಸಕ್ಕೆ 3-4 ಡೇಸ್ ಆಯ್ತೈತೆ ನನ್ನ ತಂದೆ ಬರೋದು. ನನ್ನ ಕೆಲವೊಂದು ಜೀವನ ನೆನೆಸ್ಕೊಂಡು ನಾನು ಇದನ್ನು ತುಂಬ ಮನಸ್ಸಿಗೆ ತೃಪ್ತಿಯಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ನನ್ನ ಅಪ್ಪ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ತೋರಿಸ್ಕೊಂತಿರ್ಲಿಲ್ಲ. ನಾನು ಕೂಡ ನಮ್ಮ ಅಪ್ಪ ಬರಬೇಕಾದ್ರೆ ಬಾಗಿಲು ನೋಡ್ಕೊಂಡು ಕೂತ್ಕೋತಿದ್ದೆ, ನಮ್ಮ ಅಮ್ಮ ಹೇಳೋರು ಅಪ್ಪ ಬರ್ತಾರೆ ಇವತ್ತು ಅಂತಂದ್ಬಿಟ್ಟು 3-4 ಡೇಸ್ ಆಗಿರೋದು ನನ್ನ ತಂದೆ ಕೆಲ್ಸಕ್ಕೆ ಹೋಗಿ ಬಾಗಿಲು ನೋಡ್ಬೇಕಾದ್ರೆ ನನ್ನ ಅಪ್ಪ ಬತ್ತು 12 ಗಂಟೆ ಬಂದ ತಕ್ಷಣ ನಮ್ಮ ಅಪ್ಪ ನನ್ನ ಎಬ್ಬಿಸಿ ತೊಡೆ ಮೇಲೆ ಹಾಕ್ಕೊಂಡು ಕೂರಿಸಿ ಒಂದು ತನ್ನ ತಿನ್ನಿಸಿ ನನ್ನ ತಂದೆ ನನ್ನನ್ನು ಮಲಗಿಸ್ತಾ ಇದ್ರು. ನನ್ನ ತಂದೆಗೆ ನನ್ನ ತುಂಬ ಪ್ರೀತಿಯ ಮಗಳು. ನನ್ನ ಮದುವೆ ಆದಮೇಲೆ ನನಗೆ ಹಸುವೆ ಏನು ಅಂತ ಗೊತ್ತಾಯಿತು, ಅನ್ನದ ಬೆಲೆ ಏನು ಅಂತ ಗೊತ್ತಾಯಿತು. ಕರೋನಾಟ ಸಂದರ್ಭದಲ್ಲಂತೂ ಮೇಡಮ್ ಭಾಳ ಕಷ್ಟ ಪಡೋ ಜನ ನೋಡ್ಬಿಟ್ಟೆ ನಾನು ರಸ್ತೆ ಬದಿನಲ್ಲಿ ನೋಡಿ ತುಂಬ ಮನಸ್ಸಿಗೆ ಬೇಜಾರಾಯ್ತು. ನೀವೇ ಅಷ್ಟು ಕಷ್ಟ ಪಡ್ತಿರುವಾಗ ಕೊರೋನಾ ಟೈಮಲ್ಲಿ ಅಷ್ಟೊಂದು ಜನಕ್ಕೆ ನೀವು ಅನ್ನದಾನವನ್ನ ಮಾಡ್ತಾ ಇದ್ರಿ, ಹೇಗ್ ಸಾಧ್ಯ ಆಯ್ತು? ನನ್ನ ಸ್ನೇಹಿತರುಗಳ ಸಹಾಯದಿಂದ ಸಂಬಂಧಕ್ಕಿಂತ ಸ್ನೇಹ ಸಂಬಂಧಕ್ಕೆ ತುಂಬಾ ಬೆಲೆ ಕಟ್ಟಬೇಕು ಮೇಡಮ್. ಬೆಲೆ ಕಟ್ಟಕ್ಕಾಗಲ್ಲ ಮೇಡಮ್ ಸ್ನೇಹ ಸಂಬಂಧಕ್ಕೆ. ನಾವು ರಸ್ತೆ ಬದಿಯಲ್ಲಿರೋರಿಗೆ ಒಂದೊಂದು ತೂಟ ಕೊಡ್ಬೇಕಾದ್ರೂ ಅವ್ರ ಕಣ್ಣಲ್ಲಿ ನೀರು, ಅವರ ಮಾತುಗಳು ಮನ್ಸಿಗೆ ಬಹಳ ನೋವು ಮಾಡ್ತಿತ್ತು. ಅವರಿಗೆ ನಾನು ನೆರವಾಗ್ತೀನಲ್ಲ ಅನ್ನೋ ಖುಷಿ ನನ್ಗೆ ಇರ್ತಿತ್ತು. ಇನ್ನೂ ಕೂಡ ಇಷ್ಟು ಟೆಕ್ನಾಲಜಿ ನಾವು ಮುಂದುವರಿತಾ ಇದ್ರು ಕೂಡ ಮನುಷ್ಯನ ದುಡ್ಡಿನಿಂದ ಅಳಿಯೋ ಅಂಥದ್ದು ಅಥವಾ ಅವನು ಮಾಡೋ ಕೆಲಸದಿಂದ ಅವನನ್ನು ಅಳಿಯೋ ಅಂಥದ್ದು ಏನನ್ಸುತ್ತೆ ಇದೆಲ್ಲ ನಿಮಗೆ ನೋಡಿದಾಗ? ಕೆಲವೊಂದು ಕಡೆ ಮನ್ಸಿಗೆ ತುಂಬ ಬೇಜಾರಾಗುತ್ತೆ ಮೇಡಮ್. ನನ್ನ ವಿಚಾರ ತಗೊಂಡ್ರೆ ನಾನೇ ತುಂಬ ಕೆಲವು ಕಡೆ, ಯಾಕೆಂದ್ರೆ ಹೇಳೋಕ್ಕಾಗಲ್ಲ ನಾವು ಅವರಿಗೆ, ಹೇಳಿದ್ರೆ ತಪ್ಪು ತಿಳ್ಕೊತಾರೆ, ನೀನು ಯಾರು ಹೇಳೋದಿಕ್ಕೆ ಅಂತ ಹೇಳ್ತಾರೆ. ಅವ್ರಿಗೆ ಹೇಳುವಷ್ಟು ನಾವು ದೊಡ್ಡವರಲ್ಲ. ನನಗೆ ಈ ಕೆಲಸ ಮಾಡಬೇಕು ಅಂತ ಬಂದಿದೆ ಮನಸ್ಸಿಗೆ, ನಾನು ಮಾಡ್ಕೊಂಡು ಹೋಗ್ತೀನಿ, ಭಗವಂತ ನನಗೆ ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟು ಮಾಡ್ಕೊಂಡು ಹೋಗ್ತೀನಿ. ಹೇಗೆ ಮಾಡ್ತಾ ಇದ್ರ ನಿಮ್ಮ ಜೀವನಕ್ಕೆ ಏನು ಆದಾಯ ಏನಿದೆ, ಹೇಗೆ ಸರಿ ತೂಗಿಸ್ಕೊಂಡು ಹೋಗ್ತಾ ಇದ್ದಾರೆ ಜೀವನಕ್ಕೆ? ಮೇಡಮ್ ಬೇರೆ ನಮ್ಮ ಯಜಮಾನ್ 2 ಎಕರೆ ಪ್ರಾಪರ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ, ಅಂದರೆ ಭೋಗ್ಯಕ್ಕೆ ತಗೊಂಡು ಅಲ್ಲಿದೆ. ಮತ್ತು ನನ್ನ ತಂದೆ ಕಡೆ ಒಂದು 3 ಎಕರೆ ಪ್ರಾಪರ್ಟಿ ಇದೆ, ಅಲ್ಲೂ ವ್ಯವಸಾಯ ಇದೆ. 2 ಕಡೆ ವ್ಯವಸಾಯ ಮಾಡಿ ಮತ್ತು ಒಂದು 10 ಮೇಕೆ ಸಾಕೊಂಡಿದ್ದೀವಿ. ನನ್ನ ತಂದೆ ನೋಡ್ಕೊತಾರೆ ಅದನ್ನು, ಅದರಿಂದ ಬಂದದ್ರಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು ಆಂಬ್ಯುಲೆನ್ಸ್ ಇದೆ, ನನ್ನ ಒಂದು ಓನ್ ಗಾಡಿ ಇದೆ. ಗಾಡಿನಲ್ಲಿ ಇವಾಗ ಯಾರು ತೀರಾ ಬಡವರು ಅಂತ ಅಂದರೆ ಡ್ರೈವರ್ ಬಟ ಪೆಟ್ರೋಲ್ ಚಾರ್ಜರ್ ಬಿಟ್ಕೊಡ್ತೀನಿ, ಯಾರಾದರೂ ಇರೋರ ಹತ್ರ ತಗೋತೀವಿ. ಅದರಲ್ಲಿ ಬಂದಂತ ಹಣನ ನಾನು ಈ ಕೆಲಸಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಮಕ್ಳಿಗೆ ಏನು ಭಾವನೆ ಇದೆ? ತುಂಬ ಖುಷಿ ಪಡ್ತಾರೆ ಮೇಡಮ್ ನನ್ನ ಮಕ್ಕಳು. ನನ್ನ ದೊಡ್ಡ ಮಗ ನನ್ನ ಚಿಕ್ಕ ಮಗನಿಗೆ 2ನೇ ತಾಯಿ ಆಗಿದ್ದಾನೆ, ನಾನು ಮೊದಲನೇ ತಾಯಿ ಇದ್ರೆ ಅವನಿಗೆ 2ನೇ ತಾಯಿ. ಒಳ್ಳೆ ಮಾತು ಹೇಳಿದ್ರಿ. ಹೇಗಂದ್ರೆ ನೈಟ್ 12 ಗಂಟೆ 1 ಗಂಟೆ ನನಗೆಲ್ಲ ಕಾಲ್ ಬರುತ್ತೆ, ನನಗೆ ಅಪ್ಪ ನನಗೊಂದು ಫೋನ್ ಬತ್ತುಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ನನ್ನ ತೊಳಲ್ಲಿ ಹಿಂಗೆ ಮಲಗಿರೋ ಮಗುನ ತೆಗೆದು ನನ್ನ ದೊಡ್ಡ ಮಗನ ತಲೆಗಿಟ್ಟೋಗ್ತೀನಿ, ಕೈ ತೊಳಗಿಟ್ಟೋಗ್ತೀನಿ. ಸೊ ನಿಮಗೆ ಅಷ್ಟೊತ್ತಿನಲ್ಲೆಲ್ಲ ಕಾಲ್ ಬಂದಾಗ ಮಾಡಿದಾಗ ಹೇಗೆ ಯಾವ ರೀತಿ ಪ್ರಿಪ್ರೇಷನ್ಸ್ ನಡೆಸ್ಕೋತೀರಾ, ಹೇಗೆ ಮಾಡ್ತೀರಾ, ಜಾಗಗಳು ಎಲ್ಲಿ ಹುಡುಕ್ತೀರಾ, ಹೇಗೆ ಜಾಗಗಳು? ಪೊಲೀಸ್ನವರು ಇಂಥ ಜಾಗದಲ್ಲಿ ಇದೆ ಮೇಡಮ್ ಹೋಗೋಣ ಅಂತ ಹೇಳಿರ್ತಾರೆ. ನನ್ನ ಭಾವ ಕೂಡ ಡ್ರೈವರ್, ಅವ್ರಿಗೆ ಕಾಲ್ ಮಾಡ್ತೀನಿ ಭಾವ ಹೀಗಿದೆ ಅಂತೇಳಿ ನಮ್ಮ ಭಾವನೂ ಬರ್ತಾರೆ, ನಮ್ಮ ಭಾವನ ಜೊತೆಗೆ ಹೋಗ್ತೀನಿ ನಾನು. ಕೆಲವೊಂದು ಸಂದರ್ಭದಲ್ಲಿ ಭಾವ ಏನಾದರೂ ಬೇರೆ ಕಡೆ ಹೋಗಿದ್ರು ಅಂದರೆ ನಾನು ಗಾಡಿ ತಗೊಂಡು ಮತ್ತೆ ಡ್ರೈವರ್ ಹಾಕೊಂಡು ಹೋಗ್ತೀನಿ. ಹೋಗ್ಬಿಟ್ಟು ಕೆಲವು ಸಂದ ನನ್ನ ಮಕ್ಕಳು ಕರ್ಕೊಂಡೋಗಿರೋ ಉದಾಹರಣೆಗಳಿದೆ. ಮಕ್ಕಳು ಆ ಥರದ್ದೆಲ್ಲ ನೋಡಿದಾಗ ಯಾವತ್ತಾದರೂ ಏನಪ್ಪ ನನ್ನ ತಾಯಿ ಇಂಥ ಕೆಲಸ ಮಾಡ್ತಿದಾರಲ್ಲ ಅಂತ ಯಾವತ್ತಾದರೂ ಮಕ್ಕಳನ್ನ ಹೊಂದ್ಕೊಂಡಿರೋದಿದ್ಯಾ? ಇಲ್ಲ ಮೇಡಮ್, 5 ವರ್ಷದಿಂದ ನನ್ನ ಮಕ್ಕಳು ಯಾವತ್ತೂ ಕೇಳಿಲ್ಲ. ಒಂದು ಹೆಣ್ಣಾಗಿ ಇಂಥ ಒಂದು ಕೆಲಸವನ್ನ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀರಾ, ಎಷ್ಟೋ ಹೇಳಿದ್ರೆ ಅನಾಥರು ಅಂತ ಹೇಳಕ್ ಇಷ್ಟ ಇಲ್ಲ, ಬಟ್ ಅವ್ರಿಗೆ ಯಾರು ಇಲ್ಲ ಸತ್ಯ. ಆ ತರ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಇಂಥ ಒಂದು ಕಟ್ಟುಪಾಡಿನ ಹೊರಗಡೆ ಬಂದಿದ್ದು ಎಲ್ಲವನ್ನ ನೋಡುವಾಗ ಇವತ್ತು ಒಬ್ಬ ಮಹಿಳೆಯಾಗಿ ನಿಮ್ಗೆ ಏನ್ ಅನ್ಸುತ್ತೆ?
ಹೆಮ್ಮೆ ಅನ್ಸುತ್ತೆ ಮೇಡಮ್, ಖುಷಿಯಿಂದ ಹೇಳ್ಕೊತೀನಿ. ಎಲ್ಲವನ್ನ ಹೊರತುಪಡಿಸಿ ನೋಡಿದಾಗ ಒಂದಷ್ಟು ನಿಮ್ಮ ಬಾಲ್ಯ ತುಂಬಾ ಹಠಮಾರಿ ಹಠಮಾರಿ ಅದೇ ಹಠದಿಂದ ಇವತ್ತಿಗೆ ಕೆಲಸಕ್ಕೆ ನಿಂತಿದ್ದೀರಿ. ಖಂಡಿತ ಮೇಡಮ್, ಹಠ ಅಂದ್ರೆ ಧೈರ್ಯ ಜಾಸ್ತಿ. ಆಶಾ, ನಿಜಕ್ಕೂ ನಿಮ್ಮ ಸಾಧನೆಯನ್ನ ನೋಡಿದಾಗ ನನಗಂತೂ ನೀವು ತುಂಬಾ ವಿಶೇಷವಾಗಿ ಕಾಣಿಸ್ತಾ ಇದ್ದೀರಿ. ಯಾರೂ ಇಲ್ಲದವರಿಗೆ ನಾನೊಬ್ಳು ಇದೀನಿ ಅನ್ನುವಂತ ಮಾತನ್ನ ನೀವು ಹೇಳ್ತಿರಲ್ಲ, ಅದು ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂತ ಅನ್ಸುತ್ತೆ ನನಗೆ. ಸೊ ಒಟ್ಟಾರೆಯಾಗಿ ಇಂಥ ಕೆಲಸಗಳನ್ನ ಮಾಡುವಾಗ ಮತ್ತೆ ಈ ಬದುಕನ್ನ ಒಟ್ಟಾರೆಯಾಗಿ ಬದುಕಿನ ನೋಡೋದಾದ್ರೆ ಇವತ್ತಿನ ಪರಿಸ್ಥಿತಿಯನ್ನ ಹೇಳೋದಾದ್ರೆ ಏನ್ ಹೇಳ್ತೀರಿ ನಮ್ಮ ವೀಕ್ಷಕರಿಗೆ? ಮೇಡಮ್, ನಾನು ಎಲ್ರಿಗೂ ಹೇಳೋದೇನಂದ್ರೆ ಸಂಬಂಧಗಳಿಗೆ ಬೆಲೆ ಕೊಡಿ. ತಂದೆ ತಾಯಿ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರೇ ಆಗಲಿ, ಈಗ ತಂದೆ ಏನೋ ಬೈತಾರೆ ಅಂತ ಹೇಳ್ಬಿಟ್ಟು ತಂದೆ ಮೇಲೆ ಏನೋ ಒಂದು ಮುನ್ಸ್ಕೊಂಡು ಹೋಗ್ಬಿಟ್ಟು ಇದು ಮತ್ತೆ ಅವ್ರಿಗೆ ತಿರುಗಿ ಮಾತಾಡಿ ಸೂಸೈಡ್ ಮಾಡ್ಕೊಳ್ಳೋದನ್ನ ನಿಲ್ಲಿಸಿ. ಸಾಶವ್ರೆ, ನೀವು ಒಂದ್ ರೀತಿ ಈ ಸಮಾಜದ ಎಲ್ಲ ವರ್ಗಕ್ಕೂ ನೀವಂತರ ಬಂದು ಇದ್ದಂಗೆ. ನಾನು ಇವತ್ತು ಹೇಳ್ತೀನಿ ಮೇಡಮ್, ಯಾರು ಅನಾಥರಲ್ಲ. ನೀವು ಯಾರಾದ್ರೂ ನಾನು ಅನಾಥ ಅಂತ ನನಗೆ ಕಾಲ್ ಮಾಡಿ, ನನ್ನ ಆಶ್ರಮ ಇದೆ, ನಾನು ಕರ್ಕೊಬಂದು ಸಾಕ್ತೀನಿ. ಇವತ್ತು ಮೇಡಮ್, ನಾನು ಆಶ್ರಮ ಮಾಡಿರೋದು ಪೇಡ್ ಆಗಲಿ ಮತ್ತೊಂದು ಮಗ್ದು ನಾನೇನು ಮಾಡ್ತಿಲ್ಲ. ರಸ್ತೆ ಬದಿಯಲ್ಲಿ ಒಡ್ಡಾಡ್ಕೊಂಡು ಊಟ ಇಲ್ಲದೆ ಇರೋಂಥನ್ನ ಕರ್ಕೊಬಂದು ನನ್ನ ಕೈಲಿ ನಾವೇ ಸ್ವತಃ ನಿಂತ್ಕೊಂಡು ಅವ್ರನ್ನ ಸ್ನಾನ ಮಾಡಿಸಿ ಕಟಿಂಗ್ ಸೇವಿಂಗ್ಸ್ ಎಲ್ಲ ಮಾಡಿ ಅವ್ರನ್ನ ಕರ್ಕೊಬಂದು ನಮ್ಮ ಮನೇಲಿ ಇಟ್ಕೊಂಡು ನಾವೇ ಸ್ವತಃ ನಾನು ಮತ್ತು ನನ್ನ ಭಾವ ಅಡುಗೆ ಮಾಡೋಕ್ಕೆ ಅವ್ರನ್ನ ಸಾಕ್ತಾ ಇದ್ದೀವಿ. ಇನ್ ಕೇಸ್ ಏನಾದರೂ ಯಾರಾದರೂ ಇಷ್ಟಪಟ್ಟು ಯುವಕರು ಅಥವಾ ಬೇರೆ ಯಾರ ಸಂಘ ಸಂಸ್ಥೆಗಳು ನಿಮ್ಮ ಜೊತೆ ಬಂದು ಕೈ ಜೋಡಿಸ್ತೀವಿ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಿ ಅಂತ? ಖಂಡಿತ ಮೇಡಮ್, ಬರ್ಬೋದು, ಧಾರಾಳವಾಗಿ ಬನ್ನಿ. ನಿಮ್ಮ ಸಂಸ್ಥೆ, ನಿಮ್ಮ ಕುಟುಂಬ, ನಾನು ಕೂಡ ನಿಮ್ಮ ಅಕ್ಕ ತಂಗಿದ್ದಿರ್ತಾರ, ಬನ್ನಿ ನನ್ನ ಜೊತೆ. ನೀವು ಕೈ ಜೋಡಿಸಿ, ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ, ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತವ್ರಿಗೆ 24/7 ಮೇಡಮ್, ಯಾವಾಗಾದ್ರೂ ಬರ್ಬೋದು, ಕೆಲಸ ಮಾಡ್ಬೋದು. ಇವತ್ತಿನ ನಮ್ಮ ಯಜಮಾನಿ ಅಂತ ಒಂದು ಟೈಟಲ್ ಕೊಟ್ಟು ಕಾರ್ಯಕ್ರಮ ಮಾಡಿರೋದಕ್ಕೆ ಸಾರ್ಥಕ ಆಯ್ತು ಅಂತ ಹೇಳಿ. ಯಾಕಂತಂದ್ರೆ ಕೇವಲ 4 ಗೋಡೆಗಳಿಗೆ ಮಾತ್ರ ಸೀಮಿತ ಅವಳು ಯಜಮಾನಿ ಆಗೋದಿಲ್ಲ, ಅದೆಲ್ಲವನ್ನ ಮೀರಿ ಹೊರಗಡೆ ಬಂದು ಸಮಾಜಕ್ಕೆ ಏನಾದ್ರೂ ಕೊಡುಗೆಯನ್ನ ಕೊಡೋಳು ಕೂಡ ಯಜಮಾನಿ ಅನ್ನುವಂಥದ್ದೇ. ನಾನೆಲ್ಲರಿಗೂ ಹೇಳ್ತೀನಿ ಮೇಡಮ್, ಯಾರು ಸಾಯ ಪ್ರಯತ್ನ ಯಾರೂ ಮಾಡಬೇಡಿ. ಬದುಕು ಕಟ್ಕೊಳಕ್ ನನ್ನ ಕಡೆಯಿಂದ ನಿಮ್ಗೆ ಏನು ಸಹಕಾರ ಬೇಕು ಕೇಳಿ, ನೀವೇನು ಮಾಡ್ತೀರಿ ಹೇಳಿ, ನಾನು ಸಪೋರ್ಟ್ ಮಾಡ್ತೀನಿ. ಭಗವಂತ ನನಗೆ ಕೊಟ್ಟಿರೋ ಶಕ್ತಿನಲ್ಲಿ ನಾನು ಕೆಲಸ ಮಾಡ್ಕೊಡ್ತೀನಿ. ಅದು ಸಹಾಯ ಪ್ರಯತ್ನ ಯಾರೂ ಮಾಡಬೇಡಿ. ಇವರೇನೋ ಸತ್ತೋಗ್ಬಿಡ್ತಾರೆ, ಎಂಟಿ ಮಕ್ಕಳು, ಎಂಟಿ ಸತ್ತೋಗ್ಬಿಡ್ತಾಳೆ, ಗಂಡ ಮಕ್ಕಳು, ಯಾಕಿದ್ದನ್ನು ಯಾರು ಯೋಚನೆ ಮಾಡೋದಿಲ್ಲ? ನೀವು ಕುತ್ಕೊಂಡು ಒಂದು ಸರಿ ಯೋಚನೆ ಮಾಡಿ, ನಿಮ್ಮ ಮುಖನ ಕನ್ನಡಿಲಿ ನೋಡ್ಕೊಂಡು ಯೋಚನೆ ಮಾಡಿ. ನಾನು ಒಂದು ಕ್ಷಣ ಮುಖ ಓರೆ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲ ಶೂನ್ಯ. ಯಾಕೆ ನೀವು ಸಾಯ್ತೀರ? ಯಾರು ಸಾಯಬೇಡಿ. ಅಪ್ಪ ಅಮ್ಮನ ನೋವು ಯಾರು ಕೊಡಬೇಡಿ. ತುಂಬ ಪ್ರೀತಿಯಿಂದ ಸಾಕ್ತಾರೆ. ಯಾರು ಎಲ್ಲರಿಗೂ ಹೇಳ್ತೀನಿ, ಕೆಲವೊಂದ್ಸರಿ ಲೈವ್ ಮಾಡ್ತೀನಿ ಈ ಥರ ಎಲ್ಲ ಇದೆ, ಯಾರು ಸೂಸೈಡ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಯಾರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ನೀವು ಅರ್ಥ ಮಾಡ್ಕೊಳ್ಳಲ್ಲ? ಅಜ್ಜಿ ತಾತನ ವಯಸ್ಸಾದವ್ರನ್ನ ಆಚೆ ಬಿಡ್ತೀರಿ, ಅವ್ರು ಬಂದು ಸೂಸೈಡ್ ಮಾಡ್ಕೋತಾರೆ, ತಂದೆ ತಾಯಿನ ಹೊರಗಡೆ ಹಾಕ್ತೀರಿ. ತಂದೆ ತಾಯಿ ಇವತ್ತೇನೋ ನಾವು ಸಂಪಾದನೆ ಮಾಡ್ತಾಯಿದ್ದೀವಿ ಅಂತೇಳಿ ಅಷ್ಟೋಷ್ಟೋ ಕೊಟ್ಟು ಆಶ್ರಮಕ್ಕೆ ಬಿಡ್ತೀರಿ. ಆಶ್ರಮಕ್ಕೆ ಬಿಡೋ ಕೆಲಸ ಯಾರೂ ಮಾಡಬೇಡಿ. ಅವ್ರು ತೋರಿಸಿರೋ ಪ್ರೀತಿನಲ್ಲಿ ಒಂದು 5% ಅವ್ರಿಗೆ ತೋರಿಸೋಣ. ನಾವು 100% ಬೇಡ, 5% ನಾವು ತಂದೆ ತಾಯಿ ಪ್ರೀತಿ ಕೊಡೋಣ. ಅವ್ರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಇದನ್ನ ಯಾರು ಮಾಡಲ್ಲ. ಎಲ್ಲ ಇವಾಗ ಅನಾಥಾಶ್ರಮ ಮಕ್ಳನ್ನ ಕರ್ಕೊಂಡು ಹೋಗೋದು, ತಂದೆ ತಾಯಿ ಕರ್ಕೊಂಡು ಹೋಗೋದು, ವಯಸ್ಸಾಯ್ತು ಅನಾಥಾಶ್ರಮ ಬಿಡೋದು. ಹೆಣ್ಣಿನ ಮನಸ್ಸು ಅಂದ್ರೆ ಇದೇನೆ, ಯಾರನ್ನು ಕೂಡ ಏನಾದ್ರೂ ಸಂಬಂಧನೇ ಇರಬೇಕು ಅಂತ ಏನಿಲ್ಲ. ಯಾರೇ ಆಗಿರ್ಲಿ, ಸಂಬಂಧ ಇಲ್ಲದೆ ಇದ್ರೂ ಕೂಡ ನಾನು ಯಾರಿಗೋ ತಂಗಿ, ನಾನು ಯಾರಿಗೋ ಹೌದು ಅಕ್ಕ, ನಾನು ಯಾರಿಗೋ ಒಬ್ಬಳಿಗೆ ಮಗಳಾಗಿದ್ನೇನೋ, ನಾನು ಒಬ್ಬರಿಗೆ ಹೆಂಡತಿ ಆಗಿದ್ದೀನಿ, ಇದೆಲ್ಲ ಸಂಬಂಧಗಳನ್ನ ಯಾರಿಗೋ ಒಬ್ಬಳಿಗೆ ಮೊಮ್ಮಗಳಾಗಿದ್ಲೇನೋ, ಶಿಕ್ಷಕಿ ಆಗಿದ್ದೇನೋ. ಹೆಣ್ಣು ಇಲ್ಲ ಅಂದ್ರೆ ಪ್ರಕೃತಿ ರೀ, ಹೆಣ್ಣೆ ಪ್ರಕೃತಿ. ಹೆಣ್ಣಿಲ್ಲ ಅಂದ್ರೆ ಏನು ಇಲ್ಲ. ನಿಮ್ ಜೊತೆ ಮಾತನಾಡ್ತಾ ನಾನು ಕೂಡ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋದೆ. ಅಂಡ್ ಜೀವನದ ಬಗ್ಗೆ ಸಾಕಷ್ಟು ಅನುಭವವನ್ನ ಹೊಂದಿದ್ದೀರಿ. ಕೇವಲ ಸೆಲೆಬ್ರಿಟೀಸ್ ಇರಬಹುದು ಅಥವಾ ಇದ್ದುಕೊಂಡು ಸಾಧನೆ ಮಾಡುವಂತ ದೊಡ್ಡದಲ್ಲ, ಸಾಮಾಜಿಕ ವಲಯದಲ್ಲಿ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಇಷ್ಟೆಲ್ಲ ಮಾಡ್ತಾಳೆ ಅಂತ ಹೇಳಿದಾಗ ಅದನ್ನ ಕಂಡು ಹಿಡಿದು ಗುರುತಿಸುವಂತ ಕೆಲಸವನ್ನ ಕೂಡ ನಾವು ಮಾಡಬೇಕಾಗತ್ತೆ. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಬದುಕು ಏನು ಇಲ್ಲಪ್ಪ ಅಂತ ಹೇಳಿ ಕ್ಷುಲ್ಲಕ ಕಾರಣಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋರ್ಗೆ ನಿಮ್ಮ ಒಂದು ಕಥೆ ಸ್ಫೂರ್ತಿ ಆಗ್ಬೇಕು ಅನ್ನುವಂಥದ್ದೇ ನನ್ನ ಆಶಯ ಕೂಡ. ಖಂಡಿತ, ಥ್ಯಾಂಕ್ ಯು ಮ್ಯಾಮ್. ನಾನು ಮಾಡ್ತಾ ಇರೋ ಈ ಒಂದು ಚಿಕ್ಕ ಕೆಲಸನ ಗುರುತಿಸಿ ಪವರ್ ಟಿವಿ. ಇದು ಖಂಡಿತ ಚಿಕ್ಕ ಕೆಲಸ ಅಲ್ಲ, ಇದು ಬಹುದೊಡ್ಡ ಕೆಲಸ. ಇದು ಯಾರು ಮಾಡೋದಕ್ಕಾಗಲ್ಲ ರೀ. ಯಾರೊಬ್ರು ದುಡ್ಡು ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಅನ್ನ ಹಾಕ್ಬೋದು, 4 ದಿವಸ ಜಾಗ ಕೊಡ್ಬಹುದು. ಇದು ಬೆಲೆ ಕಟ್ಟಕ್ಕಾಗದಿರೋ ಕೆಲಸ ಅಂತ ನಾನು ಇವತ್ತು ಹೇಳ್ತೀನಿ. ಖಂಡಿತ ಮೇಡಮ್, ನಾನು ಎಲ್ಲ ವೀಕ್ಷಕರಲ್ಲೂ ಕೇಳ್ಕೊಳ್ಳೋದು ಏನಂದ್ರೆ, ನಂದು ಪ್ರಕೃತಿ ಮುಡಿಲು ಸೇವಾಶ್ರಮ ಅಂತ ಶುರು ಮಾಡಿದ್ದೀನಿ. ರಸ್ತೆ ಬದಿಯಲ್ಲಿ ಇರ್ತಕ್ಕಂಥವ್ರನ್ನ ಕರ್ಕೊಬಂದು ಸಾಕು, ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ನಿಮ್ಮ ಒಂದು ಭಾನುವಾರದ ಒಂದು 1 ಅವರ್ ಸಮಯವನ್ನು ನಮ್ಮ ಆಶ್ರಮಕ್ಕಿಂತ ಮಿಸ್ಲಿಡಿ. ಹಿರಿಯ ಜೀವಗಳ ಜೊತೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೊತ್ತು ನಿಮ್ಮಿಂದ ನಾನೇನೋ ಎಕ್ಸೆಪ್ಟ್ ಏನೂ ಮಾಡೋದಿಲ್ಲ. ನಾನು ಏನಾದರೂ ಬರುತ್ತೆ ಅಂತಲೂ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ. ನನ್ನ ಒಂದು ಚಿಕ್ಕ ಕೋರಿಕೆ ಏನಂದರೆ, ಎಲ್ಲರೂ ಎಲ್ಲರೂ ಬನ್ನಿ, ನಿಮ್ಮ ಕೈಲಾದಷ್ಟು ಸಮಯ ಅವ್ರಿಗೆ ಕೊಡಿ. ನಿಮ್ಮ ತಂದೆ ತಾಯಿ ಥರ ಟ್ರೀಟ್ ಮಾಡಿ. ಈಗ ಎಷ್ಟೋ ಜನ ಫೀಲ್ ಮಾಡ್ತಿರ್ತಾರೆ, ನನಗೆ ಅಪ್ಪ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ರು, ಅಮ್ಮ ಇಲ್ಲ ಅಪ್ಪ ಇಲ್ಲ ಅಂತ. ಅವ್ರಿಗೆಲ್ರಿಗೂ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಆದಷ್ಟು ಸಂಡೆ ಟೈಮಲ್ಲಿ ಪ್ರಕೃತಿ ಮುಡಿಲು ಸೇವಾಶ್ರಮ ಅಂತಿದೆ, ಅಲ್ಲಿ ಬಂದು ನಿಮ್ಮ ಟೈಮನ್ನು ಕಳೀರಿ. ಆಶಾ ಅವರೇ, ನೀವು ಎಷ್ಟೋ ಜನರ ಬದುಕಿಗೆ ಆಶಾಕಿರಣವಾಗಿದ್ದೀರಿ. ಸೊ ಖುಷಿ ಆಗುತ್ತೆ ನಿಮ್ಮಂಥ ಒಬ್ಬ
ಮಹಿಳೆಯನ್ನ ಅಥವಾ ನಿಮ್ಮಂತ ಒಬ್ಬ ಸಾಧಕಿಯನ್ನ ಮನಸ್ಸಿರೋರ್ನ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿಸೋದು ಕೂಡ ನನಗೂ ಕೂಡ ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತನಾಡಿ ಅಷ್ಟೇ ವಿಚಾರಗಳನ್ನ ನಿಮ್ಮಿಂದ ನಾನು ತಿಳ್ಕೊಂಡಿದ್ದೀನಿ ನಮ್ಮ ಯಜಮಾನಿ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಭಾವನೆಗಳನ್ನ ಅಥವಾ ನೀವು ಮಾಡ್ತಾರ ಕೆಲಸವನ್ನ ಹಂಚಿಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ ನನ್ನ ಈ ಚಿಕ್ಕ ಕೆಲಸ ನೋಡಿ ಗುರುತಿಸಿ ಪವರ್ ಟಿವಿಗೆ ನನ್ನ ಪವರ್ ಟಿವಿ ಇಡೀ ತಂಡಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಯಜಮಾನಿ ಎಷ್ಟು ವಿಶೇಷ ಎಷ್ಟು ವಿಭಿನ್ನ ಜೊತೆಗೆ ಗಟ್ಟಿಗಿತ್ತಿ ಅಂತ ಇದು ಅವ್ರ ಬಾಯಲ್ಲಿ ಹೇಳ್ತಾ ಇದ್ದಾರೆ ಚಿಕ್ಕ ಕೆಲಸ ಅಂತೇಳಿ ಅದು ಅವರು ದೊಡ್ಡ ಗುಣ ಆದರೆ ಈ ಕೆಲಸವನ್ನ ಯಾರು ಮಾಡೋದಕ್ಕಾಗಲ್ಲ ಅಂತ ಒಂದು ಸಾಹಸಕ್ಕೆ ಅವರು ಕೈ ಹಾಕಿದ್ದಾರೆ ಯಾರು ಕೂಡ ಅನಾಥರಲ್ಲ ಎಲ್ಲರಿಗೂ ಕೂಡ ನಾನಿದ್ದೀನಿ ನಾನು ಆ ಒಂದು ಯಾರೋ ಏನೋ ಸಂದರ್ಭದಲ್ಲಿ ಸಾವು ಆಗೋಗಿರುತ್ತೆ ಮನೆಯಿಂದ ಹೊರಗಡೆ ಬಂದು ಇನ್ನೇನೋ ಒಂದು ದುರ್ಘಟನೆ ನಡೆದು ಅವ್ರ ಜೀವನದಲ್ಲಿ ಬಟ್ ಅಂಥವ್ರನ್ನ ಒಂದು ಮುಕ್ತಿ ಕೊಡುವಂಥ ಕೆಲಸ ಇದೆಯಲ್ಲ ಬದುಕಿರುವಾಗಲೇ ನಾವು ಎಷ್ಟೋ ಜನನ ಸಾಯಿಸ್ಬಿಡ್ತೀವಿ ಆದರೆ ಸತ್ತ ಮೇಲಂತೂ ಇನ್ನು ಕೇರೆ ಮಾಡೋದಿಲ್ಲ ಅಂಥದ್ರಲ್ಲಿ ಯಾವ ಸಂಬಂಧವೂ ಇಲ್ಲದೆ ಯಾರು ಏನು ಅಂತ ಗೊತ್ತಿಲ್ಲದೆ ಸತ್ತ ನಂತರ ಮುಕ್ತಿ ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಾವು ಎಷ್ಟು ಎಷ್ಟು ಅಭಿನಂದಿಸಿದ್ರು ಕೂಡ ಅವ್ರಿಗೆ ಸಾಕಾಗೋದಿಲ್ಲ ಖಂಡಿತವಾಗ್ಲೂ ಆಶಾ ಅವರ ಬದುಕು ನಮ್ಮೆಲ್ರಿಗೂ ನಿಮ್ಮೆಲ್ರಿಗೂ ಸ್ಫೂರ್ತಿಯಾಗಿರಲಿ ಕ್ಷುಲ್ಲಕ ಕಾರಣಗಳಿಗೆ ಜೀವವನ್ನು ಕಳ್ಕೊಳ್ಳುವಂಥ ನಿರ್ಧಾರ ಮಾಡುವಂಥ ನಮ್ಮ ಮನಸ್ಥಿತಿಗಳು ಇವತ್ತಿನಿಂದಾದರೂ ಬದಲಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಾರದ ಯಜಮಾನಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಮತ್ತೊಬ್ಬ ವಿಶೇಷ ಯಜಮಾನಿಯೊಟ್ಟಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ